ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿವೆ ಎಂಬುದನ್ನು ಕಂಡುಹಿಡಿಯಿರಿ ಹತ್ತು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ಸ್ ನಾಲ್ಕು ಹತ್ತು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ಸ್ ಹದಿನಾರು ಸಮೀಕರಣದ ಒಂದು ಬದಿಯಲ್ಲಿ ಎರಡು ಚರಾಕ್ಷರಗಳು ಸಹ ಇರೋ ರೀತಿಯಲ್ಲಿ ಸಮೀಕರಣಗಳು ಇದೆ ಜೊತೆಗೆ ಅವುಗಳ ಸಹಗುಣಕಗಳು ಸಹ ಸಮವಾಗಿ ಇದೆ ಎಕ್ಸ್ ಮತ್ತು ವೈನ ಅನುಪಾತ ಒಂದೇ ಆಗಿದೆ ಆದರೆ ಸ್ಥಿರ ಸಂಖ್ಯೆಗಳು ಬೇರೆ ಬೇರೆಯಾಗಿವೆ ಈ ಒಂದು ಸಂದರ್ಭವನ್ನ ಅನಲೈಸ್ ಮಾಡೋದಕ್ಕೂ ಮೊದಲು ನಾವು ನಮಗೆ ತಿಳಿದಿರುವಂತಹ ಮೂರು ಸಂದರ್ಭಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ಸರಳ ರೇಖೆಯಲ್ಲಿ ಪ್ರತಿನಿಧಿಸಿದಾಗ ನಾನು ಕ್ವಿಕ್ಕಾಗಿ ಪ್ರತಿನಿಧಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಮೊದಲನೇ ಸಂದರ್ಭ ಈಗ ಎರಡು ರೇಖೆಗಳು ಇದೆ ಅಂತ ಹೇಳಿದ್ರೆ ಒಂದು ರೇಖೆ ಈಗಿರಬಹುದು ಮತ್ತೊಂದು ರೇಖೆ ಈ ರೇಖೆಯನ್ನ ಯಾವುದಾದರೂ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಯಾವುದಾದರೂ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಹಾಗಾಗಿ ಈ ಬಿಂದುವಿನ ನಿರ್ದೇಶಾಂಕಗಳು ಆ ರೇಖಾತ್ಮಕ ಸಮೀಕರಣ ಜೋಡಿಗಳ ಪರಿಹಾರವಾಗಿ ಇರುತ್ತೆ ಅಂದರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಒಂದು ಪರಿಹಾರವನ್ನ ಹೊಂದಿದೆ ಇವು ಸ್ಥಿರ ರೇಖಾತ್ಮಕ ಸಮೀಕರಣಗಳಾಗಿದ್ದು ಒಂದನ್ನೊಂದು ಅವಲಂಬಿಸಿಲ್ಲ ಸ್ವತಂತ್ರವಾಗಿವೆ ಯಾವುದೇ ಒಂದು ರೇಖೆ ಮತ್ತೊಂದು ರೇಖೆಯನ್ನ ಅವಲಂಬಿಸಿಲ್ಲ ಈ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಮಾತ್ರ ಸಂಧಿಸ್ತಾ ಇದೆ ಇನ್ನ ಉಳಿದಂತಹ ಎಲ್ಲ ಬಿಂದುಗಳು ಈ ಸರಳ ರೇಖೆ ಮತ್ತು ಈ ಸರಳ ರೇಖೆದು ವಿಭಿನ್ನವಾಗಿವೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಬರುವಂತಹ ಮೂರು ಸಂದರ್ಭಗಳಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಎರಡನೇ ಸಂದರ್ಭ ಏನಾಗಿರ್ಬೋದು ಅಂಥೇಳಿ ಈ ಎರಡನೇ ಸಂದರ್ಭದಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಮೊದಲನೇ ಒಂದು ಸಮೀಕರಣವನ್ನು ಒಂದು ರೇಖೆಯಾಗಿ ಪ್ರತಿನಿಧಿಸಿದ್ವಿ ಅಂತ ಹೇಳಿದ್ರೆ ನೀವು ಮತ್ತೊಂದು ರೇಖಾತ್ಮಕ ಸಮೀಕರಣವನ್ನು ಸುಲಭ ರೂಪಕ್ಕೆ ತಂದಾಗ ಅದು ಮೊದಲನೇ ಸಮೀಕರಣದ ರೂಪವನ್ನೇ ಹೊಂದುತ್ತೆ ಹಾಗಾಗಿ ಆ ಸಮೀಕರಣವು ಸಹ ಈ ಒಂದು ಸಮೀಕರಣದ ಮೇಲೆಯೇ ಸೈಡ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವೂ ಸಹ ಛೇದಿಸುವ ಬಿಂದು ಆಗಿದೆ ಪ್ರತಿಯೊಂದು ಬಿಂದುವು ಸಹ ಈ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಆಗಿದೆ ಈ ರೇಖಾತ್ಮಕ ಸಮೀಕರಣಗಳು ಅನಂತ ಪರಿಹಾರ ಅಥವಾ ಅಪರಿಮಿತ ಪರಿಹಾರ ಇದನ್ನೇ ನಾವು ಇನ್ಫೈನೈಟ್ ಸಲ್ಯೂಷನ್ ಅಂತ ಹೇಳೋದು ಇದು ಪರಿಹಾರವನ್ನು ಹೊಂದಿರೋದ್ರಿಂದ ಈ ಎರಡು ರೇಖಾತ್ಮಕ ಸಮೀಕರಣಗಳು ಸ್ಥಿರವಾಗಿದ್ದಾವೆ ಒಂದು ರೇಖೆಯ ಪ್ರತಿಯೊಂದು ಬಿಂದು ಮತ್ತೊಂದು ರೇಖೆಯ ಪರಿಹಾರವಾಗಿರೋದ್ರಿಂದ ಈ ಎರಡೂ ರೇಖೆಗಳು ಒಂದನ್ನೊಂದು ಅವಲಂಬಿತ ಡಿಪೆಂಡೆಂಟ್ ಅಂತ ಹೇಳ್ತೇವೆ ಇಲ್ಲಿ ಸ್ವತಂತ್ರವಾಗಿದ್ದಾವೆ ಅಂದರೆ ಇಂಡಿಪೆಂಡೆಂಟ್ ಈ ಸಂದರ್ಭದಲ್ಲಿ ಅವಲಂಬಿತವಾಗಿ ಇದೆ ಇನ್ನು ಮೂರನೇ ಸಂದರ್ಭ ಯಾವುದಿರಬಹುದು ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನ ಕಂಡುಹಿಡಿಯುವ ಸಂದರ್ಭದಲ್ಲಿ ಅಂತ ನೋಡಿದ್ರೆ ಈಗ ನಾವು ನೋಡಿದ್ವಿ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಾದರೂ ಛೇದಿಸ್ತಾ ಇದೆ ಅಥವಾ ಅನೇಕ ಬಿಂದುಗಳಲ್ಲಿ ಛೇದಿಸ್ತಾ ಇದೆ ಇನ್ನೊಂದು ಸಂದರ್ಭದಲ್ಲಿ ಈ ಎರಡೂ ರೇಖೆಗಳು ಒಂದನ್ನೊಂದು ಛೇದಿಸಿರುವುದಿಲ್ಲ ಯಾವುದೇ ಸಾಮಾನ್ಯ ಬಿಂದುವನ್ನ ಎರಡೂ ರೇಖೆಗಳು ಹೊಂದಿರುವುದಿಲ್ಲ ಹೊಂದಿಲ್ಲ ಹೇಳಿದ್ರೆ ಆ ಎರಡೂ ರೇಖೆಗಳು ಒಂದಕ್ಕೊಂದು ಸಮಾಂತರ ರೇಖೆಗಳು ಆಗಿರುತ್ತೆ ಸೊ ಇಂತಹ ಸಂದರ್ಭವನ್ನು ನಾವು ಅಸ್ಥಿರ ಅಂಥೇಳಿ ಕರಿತೇವೆ ಇಲ್ಲಿ ನೀವು ಗಮನಿಸಿದ್ರೆ ಈ ಎರಡೂ ರೇಖೆಗಳು ಯಾವುದೇ ಒಂದು ಬಿಂದುವನ್ನು ಸಾಮಾನ್ಯವಾಗಿ ಹೊಂದಿಲ್ಲದ ಕಾರಣ ಈ ಸಂದರ್ಭದಲ್ಲಿರುವಂತಹ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವಿಲ್ಲ ನೋ ಸಲ್ಯೂಷನ್ ಈ ಮೂರು ಸಂದರ್ಭಗಳನ್ನು ಮಾತ್ರ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯುವಾಗ ನೋಡ್ತೇವೆ ಇನ್ನು ನೀವು ಇಲ್ಲಿ ಗಮನಿಸಿದ್ರೆ ಈ ಮೊದಲನೇ ಸಂದರ್ಭದಲ್ಲಿ ಇಳಿಜಾರು ಬೇರೆ ಆಗಿದೆ ಡಿಫ್ರೆಂಟ್ ಸ್ಲೋಪ್ ಅಂತ ಹೇಳ್ತೇವೆ ನಾವು ಬೇರೆ ಬೇರೆ ಇಳಿಜಾರು ಇನ್ನು ಎರಡನೇ ಸಂದರ್ಭದಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ ಎರಡೂ ರೇಖೆಯ ಇಳಿಜಾರು ಒಂದೇ ಆಗಿದೆ ಜೊತೆಯಲ್ಲಿ ನೀವು ಗಮನಿಸದ್ರಿ ಅಂತ ಹೇಳಿದ್ರೆ ವೈ ಅಂತಚ್ಛೇದ ಎರಡೂ ರೇಖೆಗಳ ವೈ ಅಂತಚ್ಛೇದ ವೈ ಇಂಟರ್ಸೆಪ್ಟ್ ಸಹ ಒಂದೇ ಆಗಿದೆ ಇನ್ನು ಮೂರನೇ ಸಂದರ್ಭ ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ಎರಡೂ ರೇಖೆಗಳ ಇಳಿಜಾರು ಸಮ ಇದೆ ಎರಡೂ ರೇಖೆಗಳ ಇಳಿಜಾರು ಸಮ ಇದೆ ಈಗ ಈ ಎರಡೂ ಸಂದರ್ಭ ಎರಡನೇ ಸಂದರ್ಭ ಮತ್ತು ಮೂರನೇ ಸಂದರ್ಭಕ್ಕಿರುವಂತಹ ವ್ಯತ್ಯಾಸ ಏನು ಅಂತ ನೀವು ಗಮನಿಸಿದ್ರೆ ಈ ಎರಡೂ ಸಂದರ್ಭದಲ್ಲಿ ಇಳಿಜಾರು ಸಮ ಆಗಿದೆ ಎರಡೂ ರೇಖೆಯ ವೈ ಅಂತ ಛೇದ ಒಂದೇ ಆಗಿದೆ ಆದರೆ ಇಲ್ಲಿ ಎರಡೂ ರೇಖೆಯ ವೈ ಅಂತ ಛೇದ ಬೇರೆ ಬೇರೆ ಆಗಿದೆ ಇಳಿಜಾರು ಸಮ ಆಗಿದ್ದು ವೈ ಅಂತ ಛೇದ ಬೇರೆ ಬೇರೆ ಆಗಿತ್ತು ಅಂತ ಹೇಳಿದ್ರೆ ಆ ಎರಡೂ ರೇಖೆಗಳು ಒಂದನ್ನೊಂದು ಸಂಧಿಸುವುದಿಲ್ಲ ಸಾಮಾನ್ಯ ಬಿಂದುವನ್ನು ಹೊಂದಿರೋದಿಲ್ಲ ಅವು ಸಮಾಂತರ ರೇಖೆಗಳಾಗಿರುತ್ತವೆ ಇಂತಹ ಒಂದು ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ ನಮಗೆ ನೀಡಿರುವಂತಹ ರೇಖಾತ್ಮಕ ಸಮೀಕರಣಗಳು ಈ ಮೂರು ಸಂದರ್ಭದಲ್ಲಿ ಯಾವುದನ್ನು ಹೋಲುತ್ತೆ ಹೇಳಿ ನಾವು ನೋಡೋಣ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳನ್ನು ವೈ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ ಈಕ್ವೇಶನ್ಸ್ನ ನಾನು ಈಗಾಗಲೇ ಅದನ್ನು ಸುಲಭೀಕರಿಸಿ ಇಲ್ಲಿ ಬರ್ದಿರ್ತೇನೆ ನೀವು ಗಮನಿಸಬಹುದು ಮೊದಲನೇ ಸಮೀಕರಣವನ್ನ ತೆಗೆದುಕೊಂಡು ನಾನು ವೈ ಅಂತಚ್ಛೇದ ಮತ್ತು ಇಳಿಜಾರನ್ನ ನೀಡಿದಾಗ ಸಮೀಕರಣ ಹೇಗಿರುತ್ತೋ ಆ ರೂಪದಲ್ಲಿ ಬರ್ದಿದ್ದೇನೆ ಹಾಗೆ ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ವೈ ಅಂತಛೇದ ಮತ್ತು ಇಳಿಜಾರನ್ನ ನೀಡಿದಾಗ ಸಮೀಕರಣ ಹೇಗಿರುತ್ತೋ ಆ ರೀತಿಯಾಗಿ ಬರ್ದಿದ್ದೇನೆ ಈಗ ನೀವು ಈ ಎರಡೂ ಸಮೀಕರಣವನ್ನ ಹೋಲಿಸಿದ್ರಿ ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇರುವಂತಹ ಅಂಶ ಅಂತ ಅಂದ್ರೆ ಎರಡೂ ರೇಖೆಯಲ್ಲಿ ಇಳಿಜಾರು ಸಮ ಆಗಿದೆ ಪ್ಲಸ್ ಐದು ಆಗಿದೆ ಆದರೆ ವೈ ಅಂತಛೇದ ಬೇರೆ ಬೇರೆ ಆಗಿದೆ ಯಾವ ಒಂದು ನಕ್ಷೆಯನ್ನ ಹೋಲುತ್ತೆ ಅಂತೇಳಿ ನೀವು ಗಮನಿಸಿದ್ರೆ ಇಳಿಜಾರು ಸಮ ಇದೆ ಆದರೆ ವೈ ಅಂತಛೇದ ಇಳಿಜಾರು ಸಮವಾಗಿದ್ದು ವೈ ಅಂತ ಛೇದ ಬೇರೆ ಬೇರೆ ಆಗಿದೆ ಹಾಗಾಗಿ ಈ ಸಮೀಕರಣಗಳಿಗೆ ಪರಿಹಾರ ಇಲ್ಲ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣಗಳಿಗೆ ಪರಿಹಾರ ಇಲ್ಲ ಇಲ್ಲಿ ನೀವು ಗಮನಿಸಿದ್ರೆ ಎರಡೂ ಸಮೀಕರಣದಲ್ಲಿರುವಂತಹ ಎಕ್ಸ್ ನ ಸಹಗುಣಕ ಹತ್ತು ಆಗಿದ್ದು ಅವುಗಳ ಅನುಪಾತ ಒಂದು ಆಗಿದೆ ಯಾಕೆ ಅಂದರೆ ಟೆನ್ ಬೈ ಟೆನ್ ಅಂತ ಹೇಳಿದ್ರೆ ಒನ್ ಅಲ್ವಾ ಇನ್ನು ವೈನ ಸಹಗುಣಕಗಳನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ಮೈನಸ್ ಎರಡು ಡಿವೈಡೆಡ್ ಬೈ ಮೈನಸ್ ಎರಡು ಇದರ ಒಂದು ಅನುಪಾತವು ಸಹ ಒಂದೇ ಆಗಿದೆ ಇನ್ನು ಸ್ಥಿರ ಸಂಖ್ಯೆಗಳ ಅನುಪಾತವನ್ನ ಗಮನಿಸಿದ್ರೆ ಇಲ್ಲಿ ನಾಲ್ಕು ಬೈ ಹದಿನಾರು ಇದರ ಅನುಪಾತ ಬೇರೆ ಆಗಿದೆ ನಾಲ್ಕು ಬೈ ಹದಿನಾರು ಅಂತ ಹೇಳಿದ್ರೆ ಅದರ ಸರಳ ರೂಪ ಒಂದು ಬೈ ನಾಲ್ಕು ಆಯ್ತು ಎಕ್ಸ್ನ ನ ಸಹಗುಣಕಗಳ ಅನುಪಾತ ಒಂದೇ ಆಗಿದೆ ಹಾಗೆ ವೈನ ಸಹಗುಣಕಗಳ ಅನುಪಾತವು ಒಂದೇ ಆಗಿದೆ ಸಮ ಆಗಿದೆ ಆದರೆ ಸ್ಥಿರ ಸಂಖ್ಯೆಗಳ ಅನುಪಾತ ಈ ಎರಡೂ ಅನುಪಾತಕ್ಕೂ ಸಮ ಇಲ್ಲ ಇದನ್ನು ನಾವು ಈ ರೀತಿಯಾಗಿ ಬರಿಬಹುದು ನಮಗೆ ಎರಡು ರೇಖಾತ್ಮಕ ಸಮೀಕರಣಗಳನ್ನು ನೀಡಿದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಅಂತ ಹೇಳಿದ್ರೆ ಈಗ ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ಸ್ ಸಿ ಅನ್ನುವಂಥದ್ದು ಒಂದು ರೇಖಾತ್ಮಕ ಸಮೀಕರಣ ಆದರ್ಶ ರೂಪದಲ್ಲಿ ಮತ್ತೊಂದು ರೇಖಾತ್ಮಕ ಸಮೀಕರಣ ಈ ರೀತಿಯಾಗಿದೆ ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಈಕ್ವಲ್ಸ್ ಡಿ ಇಲ್ಲಿ ಎ ಮತ್ತು ಪಿ ಎಕ್ಸ್ನ ಸಹಗುಣಕಗಳಾಗಿವೆ ಬಿ ಮತ್ತು ಕ್ಯೂ ವೈನ ಸಹಗುಣಕಗಳಾಗಿವೆ ಸಿ ಮತ್ತು ಡಿ ಸ್ಥಿರ ಸಂಖ್ಯೆಗಳಾಗಿವೆ ಇದನ್ನು ನಾವು ಅನುಪಾತದ ರೂಪದಲ್ಲಿ ಬರೆದ್ವಿ ಅಂತೇಳಿದ್ರೆ ಈಗ ನಮಗೆ ತಿಳಿದಿರುವಂತಹ ಅನುಪಾತದ ರೂಪದಲ್ಲಿ ಬರೆದ್ವಿ ಅಂತೇಳಿದ್ರೆ ಈ ಸಂದರ್ಭದಲ್ಲಿ ಎಕ್ಸ್ನ ಸಹಗುಣಕಗಳು ಎ ಬೈ ಪಿ ವೈನ ಸಹಗುಣಕಗಳ ಅನುಪಾತಕ್ಕೆ ಬಿ ಬೈ ಕ್ಯೂಗೆ ಗೆ ಸಮ ಆಗಿದೆ ಆದರೆ ಈ ಎರಡು ಅನುಪಾತ ತಿರ ಸಂಖ್ಯೆಗಳ ಅನುಪಾತ ಸಿ ಬೈ ಡಿ ನ ಅನುಪಾತಕ್ಕೆ ಈ ಸಂದರ್ಭದಲ್ಲಿ ಸಮವಾಗಿ ಇಲ್ಲ ಇಂತಹ ಸಂದರ್ಭದಲ್ಲಿ ನಮಗೆ ನೀಡಿರುವಂತಹ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ ಇನ್ನು ಮತ್ತೊಂದು ಉದಾಹರಣೆಯನ್ನ ನೋಡೋಣ ಈಗ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಮೈನಸ್ ನಾಲ್ಕು ವೈ ಈಕ್ವಲ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ಈಗ ಈ ಒಂದು ರೇಖಾತ್ಮಕ ಸಮೀಕರಣವನ್ನು ಸ್ಲೋಪ್ ಮತ್ತು ವೈ ಇಂಟರ್ಸೆಪ್ಟ್ ಫಾರಮ್ ಈಕ್ವೇಷನ್ನಲ್ಲಿ ಬರೆದುಕೊಂಡಾಗ ಈಗ ಆಲ್ರೆಡಿ ಈ ಎರಡನೇ ಈಕ್ವೇಷನ್ ಆ ಒಂದು ರೂಪದಲ್ಲೇ ಇದೆ ವೈ ಈಕ್ವಲ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ಮೊದಲನೇ ಒಂದು ಸಮೀಕರಣವನ್ನು ಸಹ ಈ ರೂಪದಲ್ಲಿ ಬರೆದ್ಕೊಂಡ್ವಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ಬರೆದಿರುವಂಥದ್ದಿದೆ ಅದನ್ನ ನೋಡೋಣ ಈ ಎರಡೂ ಸಮೀಕರಣಗಳ ಇಳಿಜಾರು ಒಂದೇ ಆಗಿದೆ ಜೊತೆಗೆ ವೈ ಅಂತ ಛೇದವೂ ಸಹ ಒಂದೇ ಆಗಿದೆ ಇಂತಹ ಸಂದರ್ಭದಲ್ಲಿ ರೇಖಾತ್ಮಕ ಸಮೀಕರಣದ ಪರಿಹಾರ ಏನು ಅಂತ ನೀವ ನಾವು ಈಗಾಗಲೇ ನೋಡಿದ್ದೇವೆ ಅದನ್ನ ಮತ್ತೊಮ್ಮೆ ಗಮನಿಸೋಣ ಇಲ್ಲಿ ಇಳಿಜಾರು ಸಮ ಇದೆ ಅಂತ ಹೇಳಿದ್ರೆ ಎರಡು ಸಂದರ್ಭಗಳು ಮಾತ್ರ ವೈ ಅಂತಛೇದ ಒಂದೇ ಆಗಿರುವುದಿಲ್ಲ ಮತ್ತೊಂದು ಸಂದರ್ಭದಲ್ಲಿ ಇಳಿಜಾರು ಸಮ ಇರುತ್ತೆ ಮತ್ತು ವೈ ಛೇದವೂ ಸಹ ಸಮವಾಗಿರುತ್ತೆ ಈಗ ನಮಗೆ ನೀಡಿರುವಂತಹ ಎರಡನೇ ಉದಾಹರಣೆಯಲ್ಲಿ ವೈ ಛೇದ ಒಂದೇ ಆಗಿದೆ ಹಾಗಾಗಿ ಈ ಒಂದು ಸಮೀಕರಣಗಳು ಅನಂತ ಪರಿಹಾರವನ್ನ ಹೊಂದಿದವೆ ಅಪರಿಮಿತ ಪರಿಹಾರವನ್ನ ಹೊಂದಿದವೆ ಈಗ ನಾವು ಇದನ್ನ ಈ ರೀತಿಯಾಗಿ ಒಂದು ಅನುಪಾತದ ರೂಪದಲ್ಲಿ ವ್ಯಕ್ತಪಡಿಸಿ ಈ ಸಂದರ್ಭ ಹೇಗಿರುತ್ತೆ ಅಂತೇಳಿ ನೋಡೋದಾದ್ರೆ ನಾನು ಮೊದಲನೇ ಸಮೀಕರಣವನ್ನ ವೈ ಛೇದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ವೈ ಈಕ್ವಲ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ಎರಡನೇ ಸಮೀಕರಣವೇ ದೊರೆಯುತ್ತೆ ಈಗ ನೀವು ಈ ಒಂದು ಅನುಪಾತವನ್ನ ಗಮನಿಸಿದ್ರಿ ಅಂತ ಹೇಳಿದ್ರೆ ಎಕ್ಸ್ ನ ಸಹಗುಣಕಗಳ ಅನುಪಾತ ಸಮವಾಗಿ ಇದೆ ಎಕ್ಸ್ ನ ಸಹಗುಣಕಗಳ ಅನುಪಾತ ಮೈನಸ್ ಎರಡು ಬಾಗಿಸು ಮೈನಸ್ ಎರಡು ಅಂತ ಹೇಳಿದ್ರೆ ಅದು ಒಂದು ಆಯ್ತು ಎ ಬೈ ಪಿ ವೈನ ಸಹಗುಣಕ ಈ ಎರಡು ಸಂದರ್ಭದಲ್ಲಿ ಒಂದು ಆಗಿದೆ ಹಾಗಾಗಿ ಎಕ್ಸ್ ನ ಸಹಗುಣಕಗಳ ಅನುಪಾತಕ್ಕೆ ವೈನ ಸಹಗುಣಕಗಳ ಅನುಪಾತ ಬಿ ಬೈ ಕ್ಯೂ ಸಮವಾಗಿದೆ ಇನ್ನು ಸ್ಥಿರಾಂಕಗಳನ್ನು ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಬಾಗಿಸು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಅದರ ಸರಳ ರೂಪವೂ ಸಹ ಒಂದು ಆಗಿದೆ ಇಲ್ಲಿ ಸ್ಥಿರ ಸಂಖ್ಯೆಗಳ ಅನುಪಾತವೂ ಸಹ ಎಕ್ಸ್ ಸಹಗುಣಕಗಳ ಅನುಪಾತ ಮತ್ತು ವೈ ಸಹಗುಣಕಗಳ ಅನುಪಾತಕ್ಕೆ ಸಮ ಆಗಿದೆ ಈ ಮೂರು ಅನುಪಾತಗಳು ಸಮ ಆಗಿವೆ ಇಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಸಮೀಕರಣಗಳು ಅನಂತ ಪರಿಹಾರವನ್ನ ಹೊಂದಿದ್ದು ಸ್ಥಿರವಾಗಿದ್ದು ಒಂದನ್ನೊಂದು ಅವಲಂಬಿತವಾಗಿರ್ತವೆ ಈಗ ಆಲ್ರೆಡಿ ನಾವು ನೋಡಿದಂತಹ ಮೊದಲನೇ ಉದಾಹರಣೆಯಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಇಳಿಜಾರು ಒಂದೇ ಆಗಿದೆ ಆದರೆ ವೈ ಅಂತ ಛೇದ ಬೇರೆ ಬೇರೆ ಇರೋದ್ರಿಂದ ಈ ಸಮೀಕರಣಗಳು ಒಂದನ್ನೊಂದು ಛೇದಿಸೋದಿಲ್ಲ ಹಾಗಾಗಿ ಈ ಸಮೀಕರಣಗಳಿಗೆ ಪರಿಹಾರವಿಲ್ಲ ಇಂತಹ ಸಂದರ್ಭವನ್ನ ನಾವು ಗಣಿತದಲ್ಲಿ ಅಸ್ಥಿರ ಅಂತ ಹೇಳಿ ಕರಿತೇವೆ ಇನ್ನು ಮತ್ತೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ಈ ಮೂರನೇ ಉದಾಹರಣೆಯನ್ನು ನೀವು ಗಮನಿಸಿದ್ರೆ ನಮಗೆ ಕೊಟ್ಟಿರುವಂತಹ ಸಮೀಕರಣಗಳು ಮೈನಸ್ ಐದು ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಮೈನಸ್ ಹತ್ತು ನಾಲ್ಕು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಮೈನಸ್ ಎಂಟು ಕೊಟ್ಟಿರುವಂತಹ ಸಮೀಕರಣಗಳನ್ನು ಸಹ ಸ್ಲೋಪ್ ಮತ್ತು ವೈ ಇಂಟರ್ಸೆಪ್ಟ್ ಫಾರ್ಮ್ನಲ್ಲಿ ಬರೆದುಕೊಳ್ಳೋಣ ಈಗ ಆಲ್ರೆಡಿ ನಾನು ಅದನ್ನು ಸಾಲ್ವ್ ಮಾಡಿದ್ದೇನೆ ಅದನ್ನು ಗಮನಿಸೋಣ ಹಾ ಮೊದಲನೇ ಸಮೀಕರಣವನ್ನು ನಾವು ವೈ ಛೇದ ಮತ್ತು ಇಳಿಜಾರಿನ ಸಮೀಕರಣವಾಗಿ ಬರೆದುಕೊಂಡಾಗ ನಮಗೆ ಸಿಗ್ತಾ ಇರೋದು ವೈ ಈಕ್ವಲ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಹತ್ತು ಅದೇ ರೀತಿ ಎರಡನೇ ಸಮೀಕರಣವನ್ನು ನಾವು ಈ ರೀತಿಯಾಗಿ ಬರೆದುಕೊಂಡಾಗ ಸಿಗ್ತಾ ಇರೋದು ವೈ ಈಕ್ವಲ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎಂಟು ನೀವಿಲ್ಲಿ ಗಮನಿಸಿದ್ರಿ ಅಂತ ಹೇಳಿದ್ರೆ ಇಳಿಜಾರು ಈ ಎರಡು ಸಮೀಕರಣಗಳಲ್ಲಿ ಇಳಿಜಾರು ಸಹ ಬೇರೆ ಬೇರೆ ಆಗಿವೆ ಜೊತೆಯಲ್ಲಿ ಸ್ಥಿರ ಸಂಖ್ಯೆಗಳು ಸಹ ಬೇರೆ ಬೇರೆ ಅಂದರೆ ವೈ ಛೇದವು ಸಹ ಬೇರೆ ಬೇರೆ ಆಗಿದೆ ಅಂದ್ರೆ ಇಳಿಜಾರು ಬೇರೆ ಬೇರೆ ಆಗಿರುವಂತಹ ಸಮೀಕರಣಗಳು ಒಂದೇ ಒಂದು ಪರಿಹಾರವನ್ನ ಹೊಂದಿರ್ತಾವೆ ಅಂತ ಹೇಳಿ ನಾವು ಈಗಾಗ್ಲೇ ನೋಡಿದ್ದೇವೆ ಮತ್ತೊಮ್ಮೆ ಗಮನಿಸೋಣ ಇಳಿಜಾರು ಬೇರೆ ಬೇರೆ ಇದ್ದು ಅಂತಹ ಸಮೀಕರಣಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಆ ಒಂದು ಸಮೀಕರಣಗಳು ಒಂದು ಪರಿಹಾರವನ್ನ ಹೊಂದಿರ್ತವೆ ಮತ್ತು ಅವು ಸ್ಥಿರ ಮತ್ತು ಸ್ವತಂತ್ರ ಸಮೀಕರಣಗಳು ಆಗಿರ್ತವೆ ಈ ಒಂದು ಸಂದರ್ಭವನ್ನ ನಾವು ಸಹಗುಣಕಗಳ ಅನುಪಾತ ರೂಪದಲ್ಲಿ ನೋಡೋದಾದ್ರೆ ಎಕ್ಸ್ ನ ಸಹಗುಣಕಗಳ ಅನುಪಾತ ಎಕ್ಸ್ನ ಸಹಗುಣಕಗಳ ಅನುಪಾತ ಮೈನಸ್ ಐದು ಬಾಗಿಸು ನಾಲ್ಕು ಇನ್ನು ವೈನ ಸಹಗುಣಕಗಳ ಅನುಪಾತ ಅಂತ ಹೇಳಿದ್ರೆ ಮೈನಸ್ ಒಂದು ಬೈ ಒಂದು ಎರಡು ಸಹ ಸಮ ಇಲ್ಲ ಇನ್ನು ಸ್ಥಿರ ಸಂಖ್ಯೆಗಳ ಅನುಪಾತಕ್ಕೆ ಬಂದರೆ ಮೈನಸ್ ಹತ್ತು ಬಾಗಿಸು ಎಂಟು ಇದರ ಸರಳ ರೂಪ ಮೈನಸ್ ಹತ್ತು ಬಾಗಿಸು ಮೈನಸ್ ಎಂಟು ಇದರ ಸರಳ ರೂಪ ಎರಡು ನಾಲ್ಕಲಿ ಎರಡ ಇದ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಇದೂ ಸಹ ಈ ಎರಡು ಅನುಪಾತಗಳಿಗೆ ಸಮವಾಗಿ ಇಲ್ಲ ಎಕ್ಸ್ನ ಸಹಗುಣಕಗಳ ಅನುಪಾತ ಎ ಬೈ ಪಿ ವೈನ ಸಹಗುಣಕಗಳ ಅನುಪಾತ ಬಿ ಬೈ ಕ್ಯೂಗೆ ಸಮವಾಗಿ ಇಲ್ಲ ಈ ಎರಡೂ ಅನುಪಾತಗಳು ಸ್ಥಿರ ಸಂಖ್ಯೆಗಳ ಅನುಪಾತಕ್ಕೆ ಸಮವಾಗಿ ಇರೋದಿಲ್ಲ ಮೂರು ಅನುಪಾತಗಳು ಸಹ ಬೇರೆ ಬೇರೆ ಆಗಿರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ರೇಖಾತ್ಮಕ ಸಮೀಕರಣಗಳು ಒಂದು ಪರಿಹಾರವನ್ನ ಹೊಂದಿರುತ್ತೆ ಮತ್ತು ಇದನ್ನ ಸ್ಥಿರ ಅಂತ ಹೇಳ್ತೀವಿ ಈ ಒಂದು ರೇಖಾತ್ಮಕ ಸಮೀಕರಣಗಳು ಒಂದನ್ನೊಂದು ಅವಲಂಬಿಸಿರುವುದಿಲ್ಲ ಸ್ವತಂತ್ರವಾಗಿರ್ತವೆ ಸೊ ನಾವು ಈ ಒಂದು ವಿಡಿಯೋದಲ್ಲಿ ರೇಖಾತ್ಮಕ ಸಮೀಕರಣಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅವುಗಳ ಅನುಪಾತ ಯಾವ ರೀತಿ ಇದ್ದಾಗ ಪರಿಹಾರ ಹೇಗಿರುತ್ತೆ ಮತ್ತು ಅವುಗಳ ನಕ್ಷೆ ಹೇಗಿರುತ್ತೆ ಹೇಳಿ ತಿಳ್ಕೊಂಡಿದ್ದೇವೆ